Dopa. Adika, jangan baca yang tanah usaha tu pada pita ni lah. Tangan tu emang. Aitulah, majalah hati nak bantu dia pakai tau. Mungkin nak kau bas barak kata pun tiwak beri kau bantu tanah sana. Aitulah, mana dah aku tension nak bantu entah modal phone mana yang berjini. Yang takkan lah, orang yang nak gubah basal sih pun apa, tu, ntar lah. Aku nak bantu dusta gelang cerita. Kalau muda gelang nanti kau mungkin dera. Minu bekerja dia. Hey, ada apa saja? Kau nak nanti night shift tengah hari tengah nanti kau bekerja na? Nibi, ni hong, ready aku. Atike, nama kita ini upi datu mana? Apa mana sih na? Jangan nama real ba, tu aku tak buat apa. Coffee. Ragu, ini betul, na wan 8 kilometer tu jog mana tu real ba? 8 dah laru. Mana itu circle ke bandu, alih itu kompleks ke eradu, otu muru, mati wapas mana ke, 8 kilometer itu. Ragu, jog mana tu nol leka hak tirala ni. Nana leka cara plan hakwe, yau kelasanu mana dila, yau dah kelasa kai gunro, adre hindu munda yenak bodun ta, mur mur salah yochne marti. மகும் தத்து தகுளு விச்சார்தலே நீம் யோச்னே சரியில்லான் சத்து ஏஷ்வா நென்னே இந்த நீன் பரியாதன்னே வாதா மடத்தாய்தியா உட்டா மடவுகளு அதே ஜாகிங் ஹோதாகளு அதே இவத்து ஜாகிங் மடவுக்காதிரே ஏஷ்டு சல நில்சி நில்சி அதன்னே ஹெளிதியா சொல்பா பிராக்டைகளாக யோச்னே மடபார்தா சியாக்கு உப்தாயில்லா. யாவ்தோ மகுனா நன் மகுந்தா ஹேக் உப்கொள்ளி ஹேடி. நீ தத்து தொகுளன அந்தாக நிந்தா, நான் கிதே விஷ்யாக் கொரித்தாய்தே. நுடி அஷ்யோ. மதலோ, நாவு சத்யான உப்கோவேக்கு. உம்பத்து வர்சுதிந்தா நம்கே மகுவாகில்லா நுது சத்யத்தானே. ஆ சத்யான நான் உப்கொண்டுரே, மிக்கித் தெல்லா சலிசாகி நடியத்தே. இல்லா, ரகு. நானுக்கா சத்யானா உப்கொள்ளது காக்தாயில்லா. நானுக்கே மகு வந்திரே இஷ்டான்னோ தேனோ நிஜா. அதைக்கிந்தா, நான் மகு வந்திரி நானுக் தும்பா இஷ்டா. அதைக்கே உப்கொள்ளது காக்தாயில்லா. மத்முத்லு ஹாகன்சுத்தே. அது நம் மகுவையாக விடுத்தே. அதுர் ஆட்டா, தொதலு மாத்து, அழு, நகு, எல்லா சேர்தாக, அது நம் மகுவுந்தன் என்ன சப்பிடுவில்லை, யஷு. ஏக் சாத்யா. நன் மன்சு, நன்னு மகுன் மாத்ர உப்கொள்ளுதுக் சாத்யா. இது நன் நம்க்கே. Thank you.
ಯಶು. ನಿನಗೆ ಹಾಗೆ ಅನಿಸಿದೆ ನಿಜ, ಆದರೆ ನೀನು ಒಂದ್ಸಲ ಯೋಚನೆ ಮಾಡಿ ನೋಡು. ಮದುವೆ ಆದಾಗ ನಾನ್ಯಾರೋ ನೀನ್ಯಾರೋ, ಆದರೆ ಎರಡೇ ದಿನದಲ್ಲಿ ನಾನು ನೀನು ಒಂದೇ ಅಂತ 9 ವರ್ಷ ಜೀವನ ಮಾಡಿಲ್ವಾ? ಬದುಕು ಅಂದರೆ ಅದೇ. ಅದು ಬೇರೆ ಇದು ಬೇರೆ ರಘು. ಮದುವೆ ನಾವು ಒಪ್ಕೊಂಡಿರೋದು, ಹಾಗೆ ನಮಗೆ ಮಗು ಆಗಿದ್ರೆ ಅದು ಹೇಗೆ ಇದ್ರು ನಾನು ಒಪ್ಕೋತಾ ಇದ್ದೆ. ಆದ್ರೆ ಬೇರೆ ಮಗುನ ನಮ್ಮ ಮಗು ಅಂತ ಒಂದ್ಸರ್ತಿ ಆ ಮನಸ್ಥಿತಿಯಿಂದ ಹೊರಗೆ ಬಂದ್ಬಿಡು, ಎಲ್ಲ ಸರಿ ಹೋಗುತ್ತೆ. ಸಾಧ್ಯ ಇಲ್ಲ ರಘು. ಹೇಗಾದ್ರೂ ಮಾಡಿ ನಮ್ಮದೇ ಮಗುನ ಪಡೆಯೋದಕ್ಕಾಗಲ್ವಾ? ಯಶು, ಯಶು, ಈಗಾಗಲೇ ನಾವು ಬೇಕಾದಷ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೀವಿ. ಇನ್ನೂ ಒಬ್ರು ಡಾಕ್ಟರ್ ಇದ್ದಾರಂತೆ ಜಯನಗರಲ್ಲಿ, ಹರಿಣಿ ರಾವ್ ಅಂತ. ಬೇಕಾದ್ರೆ ಅವ್ರ ಅಪಾಯಿಂಟ್ಮೆಂಟು ತಗೊಂಡ್ಬರ್ತೀನಿ, ಇನ್ನೊಂದು ಚಾನ್ಸ್ ತಗೊಂಡು ನೋಡೋಣ. ಅವ್ರಿಗೂ ಆಗಲ್ಲ ಅಂದರೆ ನಮಗಿರೋದು ಎರಡೇ ದಾರಿ. ಒಂದು ಮಗು ಆಸೆ ಬಿಟ್ಟು ನಾವು ನಮ್ಮ ಪಾಡಿಗೆ ಸಂತೋಷವಾಗಿ ಬದುಕೋದು, ಅಥವಾ ಒಂದು ಮಗುನ ದತ್ತಗೊಂಡು ನಾವು 3 ಜನ ಒಟ್ಟಾಗಿ ಬಾಳೋದು. ಏನ್ ಮಾಡೋದಣ್ಣ, ಯಾರಾದ್ರೂ ಒಬ್ರು ಸಹಾಯಕ್ಕೆ ಬೇಕೇ ಬೇಕಲ್ವಾ? ವಯಸ್ಸಿನಲ್ಲಿ ಮಕ್ಕಳಿಂದ ದೂರ ಆಗೋ ಸ್ಥಿತಿ ಬರಬಾರ್ದಾಗಿತ್ತು ಜನಾರ್ದನ. ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಕಾಣಿಸುತ್ತೆ. ನಾವೇನು ಮಾಡಿದ್ದೀವಿ ಹೇಳೋಣ, ಮಕ್ಕಳಿಗೋಸ್ಕರ ತಾನೇ ನಾವು ನಮ್ಮ ಜೀವನ ತೇಯ್ತಾ ಇರೋದು. ಹಾಗಂತ ನಾವು ಅಂದ್ಕೊಂಡಿದ್ದೀವಿ, ಆದರೆ ಮಕ್ಕಳಿಗೆ ಅದು ಬೇಡವಲ್ವಾ? ಇಲ್ಲದೆ ಇದ್ದರೆ ಸುಮತಿ ಹಾಗೆ ಮಾಡ್ತಾ ಇದ್ಲಾ? ಇದರಿಂದ ನಾವು ಪಾಠ ಕಲಿಬೇಕಾಗಿದೆ. ಇತ್ತೀಚೆಗೆ ಅವಳು ಮಿತಿ ಮೀರಿದ್ಲು, ಮೈ ಬಗ್ಗೆ ದುಡಿಯೋ ಮನಸ್ಸಿಲ್ಲ, ಸುಖ ಬೇಕು ಅಂತಂದ್ರೆ ಹೇಗೆ? ಸುಮತಿ ಮಾಡೋ ಕೆಲಸನೂ ನಿನ್ನ ತಲೆ ಮೇಲೆ ಬಿತ್ತು ಅನ್ನು. ಅವಳಿದ್ದಿದ್ರು ಮಾಡ್ತಾ ಇದ್ದಿದ್ದ ಕೆಲಸ ಅಷ್ಟರಲ್ಲೇ ಇದೆ ಬಿಡಿ. ಒಂದು ಕೆಲಸ ಹೇಳಿದ್ರೆ 100 ಸಲ ಜಗಳಾಡೋಳು. ಲಿಪ್ಸ್ಟಿಕ್ ಹಚ್ಕೊಳಕ್ ಟೈಮ್ ಇಲ್ಲ, ಕ್ರೀಮ್ ಹಚ್ಕೊಳಕ್ ಟೈಮ್ ಇಲ್ಲ, ನೇಲ್ ಪಾಲಿಶ್ ಹಚ್ಕೊಳಕ್ ಟೈಮ್ ಇಲ್ಲ ಅಂತ. ಆದ್ರೆ ನಿಮಗೆ ತೀ ತಂದ್ಕೊಡೋದಕ್ಕೆ ಯಾವತ್ತೂ ಬೇಜಾರು ಮಾಡ್ಕೊಂಡಿರ್ಲಿಲ್ಲ ಅವಳು. ಏನ್ ಮಾಡೋದಮ್ಮ, ಅದವಳು ವಯಸ್ಸು.
ಈ ವಯಸ್ಸಿನಲ್ಲೇ ಅಲ್ವೇನು ನಾವಿಬ್ರು ಮನೆ ಬಿಟ್ಟು ಓಡೋಗಿದ್ದು? ಅಪ್ಪಯ್ಯ ಜಮೀನ್ ಮಾಡಿ ಅಂತ, ನಾವು ಬೇರೆ ಏನಾದ್ರೂ ಮಾಡ್ತೀವಿ ಅಂತ. ಹೀಗೆ 6 ತಿಂಗಳು ನಡೆದಿತ್ತು ಜಗಳ. ಸರಿ ಅಂತ ಅಪ್ಪಯ್ಯ ಕೊನೆಗೂ ಬೇಜಾರಿನಲ್ಲೇ ಒಪ್ಕೊಂಡ್ರು. ನಾನು ಪೊಲೀಸ್ ಕೆಲಸಕ್ಕೆ ಸೇರಿಕೊಂಡೆ. ಜನಾರ್ದನ ಅದು ಇದು ಅಂತ ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿಕೊಂಡು ಕೊನೆಗೆ ಹೋಟೆಲ್ ಮಾಡಿಕೊಂಡು. ನೀವು ಹೀಗಿದ್ದಿದ್ರೆ ಮಕ್ಳಿಗೆ ಓದ್ಸೋಕ್ಕಾಗ್ತಿತ್ತ? ವಿದ್ಯಾಧರ ಲೆಕ್ಚರರ್ ಆಗೋಕ್ಕಾಗ್ತಿತ್ತ? ನೀವಿಗೆ ಮತ್ತು ದೇವಕಿಗೆ ಒಳ್ಳೆ ಕೆಲಸ ಸಿಕ್ತಿತ್ತ? ಅದು ಸರಿ ಅನ್ನು. ಆವತ್ತು ಅಪ್ಪಯ್ಯ ಇದ್ದ ಪರಿಸ್ಥಿತಿಲಿ ಈಗ ನಾವಿಬ್ರು ಇದ್ದೀವಿ. ಅಪ್ಪಯ್ಯನಿಗೆ ಜಮೀನು ಬೇಕಾಗಿತ್ತು, ನಮ್ಗೆ ಬೇಡವಾಗಿತ್ತು. ಈಗ ನಮಗೆ ಬೇಕಾಗಿರೋದು ನಮ್ಮ ಮಕ್ಕಳಿಗೆ ಬೇಡವಾಗಿದೆ. ಆ ಸುಮತಿಗಂತೂ ಹೋಟ್ಲು ಈ ಊರು ಕಂಡ್ರೆ ಆಗೋದಿಲ್ಲ. ನಮ್ಮ ಹೆಸರು ಮುಂದೆ ಊರ ಹೆಸರು ಇದ್ರೆ ಅವ್ಳಿಗೆ ಇಷ್ಟನೇ ಇಲ್ಲ. ಆಗಲ್ಲ ಅಂದ್ರೆ ಎಲ್ಲ ನೆಂಟರಲ್ಲಿ ನಮಗೆ ಎಂಥ ದೊಡ್ಡ ಹೆಸರಿದೆ ಗೊತ್ತಾ? ಹಳೆಬೀಡು ನಾರಾಯಣ, ಹಳೆಬೀಡು ಜನಾರ್ದನ, ಹಳೆಬೀಡು ಸೀತಮ್ಮ ಅಂತಂದ್ರೆ ಎಂಥ ಬೆಲೆ ಇದೆ. ಆ ಬೆಲೆ ಅವಳಿಗೆಲ್ಲ ಗೊತ್ತು. ಅವಳು ಬೇಡ ಅಂದ್ರೆ ಬೇಡ ಬಿಡು, ಇಟ್ಕೊಳ್ಳೋದು. ನಮ್ಗೆ ಇದೇ ದೊಡ್ಡ ಕೆಲಸ, ನಮ್ಮ ಮಕ್ಕಳಿಗೆ ಕೆಲಸಕ್ಕೆ ಬಾರದ ಕೆಲಸ. ನನ್ನ ಪ್ರಕಾರ ನಮ್ಮ ಮಕ್ಕಳಿಗೆ ನಾವು ಬೇಕಾದ್ದು ಕೊಟ್ಟಿದ್ದೀವಿ, ಆದರೆ ಅದು ಅವರಿಗೆ ಕಮ್ಮಿ ಅನಿಸಿದೆ. ಸುಮತಿ ಹೀಗೆ ಓಡಿ ಹೋದ್ಮೇಲೆ ನನಗೆ ಅದು ಸತ್ಯ ಅನಿಸತ್ತೆ. ಈಗ ಅವಳು ಯಾವಾಗ ವಾಪಸ್ ಬರೋದು, ಅಥವಾ ನಾವು ಅವಳನ್ನ ಯಾವಾಗ ವಾಪಸ್ ಕರ್ಕೊಂಬರೋದು? ಭಾವನ್ ಕೇಳಿದ್ರೆ ಒಂದ್ಸಲ ನೀವೇ ಫೋನ್ ಮಾಡಿ ಏನು ಇತ್ತ ಅಂತ ವಿಚಾರಿಸ್ಬಾರ್ದ? ಅಥವಾ ನೀವೇ ಹೋಗಿ ಅವಳನ್ನ ಕರ್ಕೊಂಬರ್ಬಾರ್ದ? ಹ್ಮ್, ಕರ್ಕೊಂಬರ್ತೀನಿ. ಏನು ಅವಳು ಹೋಗುವಾಗ ನಮ್ಗೆ ಹೇಳೋಗಿದ್ಲ ಯಾರು ಬೇಡ ಅಂತ? ಒಬ್ಳೇ ಹೋಗಿದ್ದಾಳೆ. ಹಾಗಂತ ಅವಳನ್ನ ಬಿಟ್ಬಿಡೋದ? ಅಯ್ಯೋ ಹಾಗೆಲ್ಲ ಮಾತಾಡ್ಬಾರ್ದು ಸೀತಮ್ಮ. ನಮ್ಮ ಮನೆಯಲ್ಲಿ ಯಾರು ಯಾರಿಗೂ ಹೊರೆ ಅಲ್ಲ. ಹಾಗಲ್ಲ ಬಾಬ, ನೆನ್ನೆ ಅವಳು ಎಲ್ಲಿದ್ಲು ಅಂತ ಗೊತ್ತಿಲ್ದಲ್ಲ ಭಯ ಆಗಿತ್ತು, ಈಗ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿದೆಯಲ್ಲ, ಹೋಗಿ ಕರ್ಕೊಂಡ್ಬರ್ಬಾರ್ದ? ಅಯ್ಯೋ, ಒಂದು 4 ದಿವಸ ಅವನ ಮನೆಯಲ್ಲಿ ಹಾಯಾಗಿ ಇದ್ದು ಬರಲಿ, ಅದಕ್ಕೆ ಏನಂತೆ? ಈಗ ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಹೇಳಿ? ಇಲ್ಲಿದ್ರು ಅವಳು ಏನು ಕೆಲಸ ಮಾಡಲ್ಲ ಅಂತೀಯ? ನೀವೇ ಒಂದ್ಸರಿ ವಿದ್ಯೆ ಫೋನ್ ಮಾಡಿ. ಸರಿ, ವಿದ್ಯಾನೇ ಏನಾದರೂ ವ್ಯವಸ್ಥೆ ಮಾಡ್ತಾನೆ. ನಾನು ಫೋನ್ ಮಾಡ್ತೀನಿ, ನೀವೀಗ ಹೊರಡಿ. ಅತ್ತೆ ನಾನು ಜಡಪ್ಲ. ನೀನು ಮದುವೆ ಆದ್ಮೇಲೆ ನಿನ್ನ ಹೆಂಡತಿಗೆ ಹಾಕು ಅಂತ. ಅತ್ತೆ ತರಲೆ. ಅಕ್ಕ ಒಳ್ಳೆ ಶುಭ ದಿನಕ್ಕೆ ಮನೆಗೆ ಬಂದಿದ್ದೀನಿ, ನೀನು ನೋಡಕ್ಕೆ ಬರ್ತಾ ಇದ್ದಾರೆ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ನನಗೆ ತುಂಬ ತಲೆನೋಯ್ತಾಯಿದೆ ಅಕ್ಕ. ಅವ್ರು ಬಂದಾಗ ಏನಾದರೂ ನನಗೆ ಎಚ್ಚರ ಆಗಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ, ನನಗೂ ಏನೂ ಬೇಜಾರಾಗಲ್ಲ. ಓಕೆನಾ? ಈಗ ನಾನು ನಿನ್ನ ಮಾತಾಡ್ಸಕ್ ಬಂದ ಇಲ್ಲ ತಾನೆ? ಮಲಗಿದೆಯಲ್ಲ, ಸುಮ್ಮನೆ ಮಲಕೋ, ನಮ್ಗೆ ಏನು ಬೇಜಾರಿಲ್ಲ. ಆಯ್ತಾ, ಜಡೆ ಹಾಕೊಂಡಿದ್ದು ತೋಳಿ ಉಟ್ಕೊಳ್ಳಿ. ಥ್ಯಾಂಕ್ ಯು ಚಿನ್ನ. ನಿವಿ, 11 ಗಂಟೆ ಆಗೋಯ್ತು, ಇವ್ರು ಇನ್ನೂ ಬರಲಿಲ್ಲ. ನಂಗೆ ಯಾಕೋ ಟೆನ್ಷನ್ ಆಗ್ತಿದೆ ಕಣೆ. ದೇವಕಿನೂ ಬರೋದು ಬೇಡವಾ? ಟೆನ್ಷನ್ ಮಾಡ್ಕೊಳ್ಬೇಡಿ, ಅದಕ್ಕೆ ಅಲ್ಲೆಲ್ಲ ಮುಗಿಬೇಕಲ್ಲ, ಮುಗಿಸ್ಕೊಂಡು ಬರ್ತಾರೆ. ಹಾಗಲ್ಲ, ತಿಂಡಿ ಏನಾದರೂ ಮಾಡ್ಬೋದು, ಹೂವು ಹಣ್ಣಿಗೆಲ್ಲ ಏನು ಮಾಡೋದು? ಚಿಂತೆ ಮಾಡಬೇಡಿ ಅದಕ್ಕೆ, ನನಗೆ ಹೇಗಿದ್ದೀನೋ ಹಾಗೆ ನೋಡ್ತಾರೆ, ಏನಾಗುತ್ತೆ. ಹಾಗಲ್ಲ ನಿವಿ, ಸಂಪ್ರದಾಯ ಸಂಸ್ಕೃತಿ ಅಂತ ಒಂದಿರೋದಿಲ್ವಾ? ರೋಹನ್ ಇಲ್ಲಿ ಬೆಳಗ್ಗೆಯಿಂದ ಅವನು ಹಾಲು ಕುಡ್ದಿಲ್ಲ. ರೋಹನ್, ಇವಳೇನು ಹೀಗೆ ಮಲಗೇ ಇರ್ತಾಳಂತ? ತಲೆನೋವು ಅಂತ ಅದಕ್ಕೆ. ರೋಹನ್, ರೋಹನ್, ಈ ಸಲಿನಾರು ನೀವೇ ಗಂಡು ಸಿಕ್ಕದ ಸಂತೋಷ. ಅವಳು ದೇವಕಿ ಥರ ಧೈರ್ಯಸ್ತೇ ಅಲ್ಲ, ತನ್ನ ನೋವು ಸಂತಾನೆಲ್ಲ ಒಳಗೆ ಇಟ್ಕೊಂಡು ಕೊರಗ್ತಾಳೆ. ಈಗೇನು ಅವಳು ಕಮ್ಮಿ ಆಗಿರೋದು? ಇದೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾರಲ್ಲ. ಅದು ಸರಿ, ಹೆಣ್ಮಕ್ಳಿಗೆ ವಯಸ್ಸಿಗೆ ಸರಿಯಾಗೆಲ್ಲ ಆದ್ರೆ ಸರಿ, ಇಲ್ಲಾಂದ್ರೆ ಆ ಕೊರಗು ಉಳಿದ್ ಬಿಡುತ್ತೆ. ಬರೀಬೋದು ಕೆಲಸ ಇದೇ ಆಗೋಯ್ತಲ್ಲೇ. ನಿಮ್ಗೊಂಚೂರು ಅರ್ಥ ಆಗಲ್ಲ ರೀ, ಅವಳ ಜೊತೆ ಓದ್ತಿದ್ದ ಹುಡುಗಿರ್ಗೆಲ್ಲ ಮದುವೆ ಆಗಿ ಮಕ್ಕಳಾಗಿದೆ, ಇವಳಿಗೆಲ್ಲ ಆಗಿಲ್ಲ.
ಎಲ್ಲ ಸರಿಯಾಗಿದ್ದಿದ್ರೆ ಸುಮತಿ ಮದುವೆ ಇಷ್ಟೊತ್ತಿಗೆ ಮುಗ್ದಿರ್ಬೇಕಾಗಿತ್ತು. ಹ್ಮ್, ಎಲ್ಲ ಸರಿ ಆಗತ್ತೆ ಬಿಡು. ದೇವರಿದ್ದಾರೆ. ಏನೋ ವಿದ್ಯಾಧಾರ ಇರೋದ್ರಿಂದ ನಿರ್ವಾರ. ಇಲ್ದಿದ್ರೆ ಏನ್ ಮಾಡ್ಬೇಕಿತ್ತು ಹೇಳಿ. ಏನು, ನಮ್ಮ ಮನೆಯಲ್ಲಿ ಇದ್ದಿದ್ರೆ ನಾವು ಗಂಡು ಹುಡುಕ್ತಾ ಇರ್ಲಿಲ್ವಾ? ಸುಮ್ನೆ ನೀನ್ ಪಿರಿ ಪಿರಿ ಮಾಡ್ಬೇಡ ನೀನು. ಸರಿ, ನಾನು ಏನು ಮಾತಾಡಲ್ಲ. ಆದ್ರೆ ಈ ಸತಿ ಬರೋ ಗಂಡು ನೀವೇ ನೋಡ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿ. ರೀ, ನಾನೇನ್ ನೀವಿಗೆ ದೊಡ್ಡ ಶ್ರೀಮಂತರ ಮನೆ ಹುಡುಗಬೇಕು ಅಂತ ಆಸೆ ಪಡಲ್ಲ. ನೀವು ಈ ಸೂಕ್ಷ್ಮದ ಹುಡುಗಿ, ಅವಳು ಅರ್ಥ ಮಾಡ್ಕೊಂಡು ಹೋಗುವಂತ ಗಂಡು ಸಿಕ್ಕಿದ್ರೆ ಸಾಕು. ಎಲ್ಲ ನಿನ್ ತರ ಸ್ವಭಾವ ಅವಳದು. ಅದೇ ಅಳು ಬಂದ್ರೆ ಸಾಕು, ಆ ಕಿಟಕಿ ಹತ್ರ ಹೋಗಿ ಬಾವಲಿ ತರ ಜೋತ್ ಬಿದ್ದಾಳ್ತಾನೆ ಇರ್ತೀಯ. ನಾನ್ ಬಂದು ಕೇಳ್ಬೇಕು ಯಾಕೆ ಏನೆ ಅಂತ. ಹೌದು, ಅವಳಿಗೂ ನಿಮ್ ತರ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದ್ರೆ ಸಾಕು. ಅರ್ಥ ಮಾಡ್ಕೊಳ್ಳೋ ಮತ್ತೆ ನನ್ನ ಅಣ್ಣನ ಹತ್ರ ಹೋಗಿ ನನ್ನ ಬಗ್ಗೆ ಚಾಡಿ ಹೇಳ್ತಾ ಇರ್ತೀಯ ಯಾವಾಗ್ಲೂ. ಅರ್ಥ ಮಾಡ್ಕೊಳ್ಳೋ ಅಂತೆ. ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ, ನಿಮ್ಗೆ ಮಕ್ಕಳಾಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. 100% ಪರ್ಫೆಕ್ಟ್ ಆಗಿದ್ದೀರಾ. 8 ವರ್ಷದಿಂದ ಎಲ್ಲ ಡಾಕ್ಟರ್ಗಳು ಇದೇ ಮಾತನ್ನ ಹೇಳ್ತಾ ಬಂದಿದ್ದಾರೆ. ನಿಮ್ಗೆ ಮದ್ವೆ ಆಗಿ 9 ವರ್ಷ ಆಯ್ತಲ್ವಾ? ಹೌದು ಡಾಕ್ಟರ್. ಮೊದಲು 1 ವರ್ಷ ಮಕ್ಕಳಾಗೋದು ಬೇಡ ಅಂತ ಪ್ಲಾನ್ ಮಾಡಿದ್ವಿ. ಆ ಟೈಮ್ನಲ್ಲಿ ಮಾತ್ರೆಗಳನ್ನ ಏನಾದರೂ ತಗೊಳ್ತಾ ಇದ್ರಾ? ಇಲ್ಲ ಡಾಕ್ಟರ್, ನಾನು ಯಾವತ್ತೂ ಅಂಥ ಟ್ಯಾಬ್ಲೆಟ್ಸ್ ಉಪಯೋಗಿಸಿಲ್ಲ. ಯಾಕೆ ಹೇಳಿದೆ ಅಂದರೆ, ಇತ್ತೀಚೆಗೆ ಮೆಡಿಕಲ್ ಸ್ಟೋರ್ಸ್ನಲ್ಲಿ ಬೇಕಾದಷ್ಟು ಗರ್ಭನಿರೋಧಕ್ಕೆ ಮಾತ್ರೆಗಳು ಬರ್ತಾ ಇದೆ. ಅದ್ರಲ್ಲಿ ಕೆಲವಂತೂ ಎಷ್ಟು ಡೇಂಜರಸ್ ಅಂದರೆ ಲೈಫ್ ಲಾಂಗ್ ಮಕ್ಕಳಾಗದೇ ಇರೋ ಸಾಧ್ಯತೆಗಳಿರುತ್ತೆ. ತುಂಬ ಜನ ಅದನ್ನು ಉಪಯೋಗಿಸ್ತಾರಂತಲ್ಲ ಡಾಕ್ಟರ್. ಏನು ಮಾಡ್ತೀರಾ ಹೇಳಿ. ಆ ಟೈಮ್ನಲ್ಲಿ ಹುಡುಗಿಯರಿಗೆ ಪ್ರೆಗ್ನೆನ್ಸಿಯಿಂದ ಬಚಾವಾದರೆ ಸಾಕು ಅನಿಸಿರುತ್ತೆ. ಬೇರೆ ಎಫೆಕ್ಟ್ ಬಗ್ಗೆ ಯೋಚನೆನೇ ಮಾಡಲ್ಲ. ಇಲ್ಲ ಡಾಕ್ಟರ್, ನಾನು ಅದ್ರ ಬಗ್ಗೆ ತುಂಬ ಓದಿದ್ದೀನಿ. ನಾನು ಯಾವತ್ತೂ ಆ ಥರ ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ. ನನಗೆ ಇದೊಂದು ಪಜಲ್ ಥರ ಕಾಣಿಸ್ತಾ ಇದೆ. ಈ ಥರ ಕೇಸ್ ಇಲ್ಲ ಅಂತಿಲ್ಲ, ಬೇಕಾದಷ್ಟಿದೆ. ಇದು ಇದೇ ರೀತಿ ಮುಂದುವರೆದ್ರೆ ಬೇಕಾದ್ರೆ ನೀವೊಂದು ಮಗುನ ದತ್ತು ತಗೋಬಹುದು. ಹೌದು ಡಾಕ್ಟರ್, ನಾನು ಅದನ್ನೇ ಹೇಳ್ತಿರ್ತೀನಿ. ನೀವಿಬ್ರು ಓದಿರೋರು. ಮೊದಲಾದ್ರೆ ಮಕ್ಕಳಾಗದೆ ಇದ್ರೆ ದೇವ್ರು ಕೊಡ್ಲಿಲ್ಲ ಅಂತನೋ ಶಾಪ ಅಂತನೋ ಹೇಳೋರು. ಆದ್ರೆ ಈಗ ಆಗಲ್ಲ. ಮಕ್ಕಳಿಲ್ಲ ತಾಯಂದ್ರು ಲಕ್ಷಾಂತರ ಜನ ಇದ್ದಾರೆ. ಅವ್ರು ಸಂತೋಷವಾಗೂ ಇದ್ದಾರೆ. ಡಾಕ್ಟರ್, ಮಕ್ಕಳೇ ಆಗಲ್ಲ ಅಂತ ಆಗಿದ್ದಿದ್ರೆ ದತ್ತು ತಗೊಳ್ಳೋ ಬಗ್ಗೆ ಯೋಚನೆ ಮಾಡಬಹುದಾಗಿತ್ತು. ಹಾಗಂತ ಯಾವ ಡಾಕ್ಟರ್ ಹೇಳ್ತಾ ಇಲ್ವಲ್ಲ. ಅದು ನಿಜ ರಘು ಅವರೇ, ಆದ್ರೆ 9 ವರ್ಷದಿಂದ ಮಕ್ಕಳಾಗಿಲ್ಲ ಅನ್ನೋದು ನಿಜ ಅಲ್ವಾ? ಕೆಲವೊಂದ್ಸಾರಿ ನಾವು ಅನ್ಕೊಂಡಿದ್ದಕ್ಕಿಂತ ಬೇರೆ ಕಾರಣಗಳಿರುತ್ತೆ. ಅದ್ ನಮಗ್ ಕಂಡಿರಲ್ಲ ಅಷ್ಟೇ. ಮಗು ಬಗ್ಗೆ ಅಷ್ಟೊಂದು ಆಸೆ ಇದ್ರೆ ಒಂದ್ ಮಗುನ್ ತಗೊಂಡ್ಬಿಡಿ. ಆಮೇಲೆ ಏನಾದ್ರು ಮಗು ಆದ್ರೆ 2 ಮಗು ಆದಂಗಾಯ್ತಲ್ಲ. ದತ್ತು ಮಗು ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀವಿ ಡಾಕ್ಟರ್. ಮೊದಲು ನಂದೇ ಮಗು ಬಗ್ಗೆ ಏನಾದರೂ ಹೋಪ್ಸ್ ನೋಡೋಣ. ಇನ್ನೊಂದೆರಡು ದಿನ ಬಿಟ್ಟು ಬನ್ನಿ. ಯಾವುದಕ್ಕೂ ನಿಮ್ಮ ರಿಪೋರ್ಟ್ಸ್ನ ಇನ್ನೊಂದ್ಸಲ ಸ್ಟಡಿ ಮಾಡ್ತೀನಿ. ಅದು ಯಾವುದೇ ಕಾರಣಕ್ಕೂ ಡಿಪ್ರೆಸ್ ಆಗಬೇಡಿ, ಓಕೆ? ನಮ್ಮ ನಿಂಬಿ ಬದುಕು ಚೆನ್ನಾಗಿ ಆಗೋಗಿ ಮಾಡಿ ಸ್ವಾಮಿ. ಇವತ್ತು ಬರೋ ಗಂಡು ನನ್ನ ಮಗಳನ್ನ ಒಪ್ಪು ಹಾಗೆ ಮಾಡಪ್ಪ. ಇವರಿಲ್ಲೇ ಆಚೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಬರೋ ಇಲ್ಲ, ಬರಲಿ ಬಿಡಿ, ಅವಸರ ಏನಿಲ್ಲ.